ಸರಿ ಇವತ್ತು ಹೇಮ ಗಂಗೋತ್ರಿಯ ಹಲವಾರು ಎಲ್ಲ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಬಂದು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಹೇಮ ಗಂಗೋತ್ರಿ ಮುಂದಿನ ಹಾಸನದ ಹೆಮ್ಮೆಯ ವಿಶ್ವವಿದ್ಯಾಲಯ ಆಗ್ತಾ ಇದೆ. ಅಲ್ಲಿ ಲಾರಿ ಟ್ರಕ್ ಟರ್ಮಿನಲ್ ಅನ್ನ ನಿರ್ಮಾಣ ಮಾಡಕ್ಕೆ ಇವತ್ತು ಜಿಲ್ಲಾಧಿಕಾರಿ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು ಆದೇಶ ಮಾಡಿದ್ದಾರೆ. ಇದರಿಂದ ಶೈಕ್ಷಣಿಕ ಪರಿಸರಕ್ಕೆ ತುಂಬಾ ಧಕ್ಕೆ ಉಂಟಾಗಲಿದೆ. ಈಗಾಗ್ಲೇನೆ ಅಲ್ಲಿ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸು ಸ್ಟಾರ್ಟ್ ಆಗಿದೆ. ಎಷ್ಟೋ ವಿದ್ಯಾರ್ಥಿಗಳಿಗೆ ಓದಕ್ಕೆ ಪ್ರಾಬ್ಲಮ್ ಆಗಿದೆ. ಅಲ್ಲಿ ಒಂದ್ಸತಿ ಲಾರಿ ಟ್ರಕ್ ಟರ್ಮಿನಲ್ ನಿರ್ಮಾಣ ಆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಕಾಲಿಡುತ್ತೆ. ಅದ್ರ ಪಕ್ಕದಲ್ಲೇ ಇರುವಂತಹ ಹೆಣ್ಮಕ್ಳ ಹಾಸ್ಟೆಲ್ಗಳಿದೆ, ಹೆಣ್ಮಕ್ಳಿಗೆ ರಕ್ಷಣೆ ಸಿಗೋದಿಲ್ಲ, ಒಟ್ಟಿನಲ್ಲಿ ಶೈಕ್ಷಣಿಕ ಪರಿಸರಕ್ಕೆ ಧಕ್ಕೆ ಆಗಲಿದೆ. ಈ ಹಿನ್ನೆಲೆಯಲ್ಲಿ ನಾವೆಲ್ಲ ವಿದ್ಯಾರ್ಥಿಗಳು ಒಗ್ಗಟ್ಟಿನಿಂದ ಒಕ್ಕೂರ್ನೆಲಿಂದ ಧ್ವನಿ ಎತ್ತಾ ಇರೋದೇನು ಅಂತ ಹೇಳಿದ್ರೆ ಲಾರಿ ಟ್ರಕ್ ಟರ್ಮಿನಲ್ ಅನ್ನ ಸ್ಥಳಾಂತರಿಸಿ, ಹೇಮ ಗಂಗೋತ್ರಿ ಕ್ಯಾಂಪಸ್ ನ ಉಳಿಸಿ, ಶೈಕ್ಷಣಿಕ ಪರಿಸರವನ್ನ ಉಳಿಸಿ ಅಂತ ಹೇಳಿ ಡಿಮ್ಯಾಂಡ್ ಇಟ್ಕೊಂಡು ಹಲವಾರು ಸಂಘಟನೆಗಳ ಇವತ್ತು ನೇತೃತ್ವದಲ್ಲಿ ಸಪೋರ್ಟ್ ತಗೊಂಡು ಇವತ್ತು ನಾವು ದೊಡ್ಡ ಮಟ್ಟದಲ್ಲಿ ಹಾಸನದಲ್ಲಿ ಇವತ್ತು ಹೋರಾಟ ಮಾಡ್ತಾ ಇದೀವಿ. ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಕೂಡ ಕೊಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಸರ್ಕಾರ ಎಚ್ಚೆತ್ಕೊಳ್ಳಲಿಲ್ಲ, ಹೇಮ ಗಂಗೋತ್ರಿಯ ಉಳಿಸೋ ನಿಟ್ಟಿನಲ್ಲಿ ಏನಾದ್ರೂ ಕೆಲಸ ಕಾರ್ಯಗಳನ್ನ ಮಾಡ್ಲಿಲ್ಲ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಇನ್ನು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ. ಸುಭಾಷ್, AIDS ಸಂಚಾಲಕ.